ಇಲ್ಲಿಗೆ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯ ಆಗ್ತಾ ಇದೆ. ತಮಿಳುನಾಡಿಗೆ ನೀರು ಬಿಡುವಂತೆ ಕಾವೇರಿ ಪ್ರಾಧಿಕಾರ ಸೂಚನೆಯನ್ನ ಕೊಟ್ಟಿದೆ. ತಮಿಳುನಾಡಿಗೆ ನೀರು ಬಿಡುವಂತೆ ಕಾವೇರಿ ಪ್ರಾಧಿಕಾರ ಸೂಚನೆಯನ್ನ ಕೊಟ್ಟಿದೆ. ಜುಲೈ ತಿಂಗಳಲ್ಲಿ 31.4 ಟಿಎಂಸಿ ನೀರು ಹರಿಸುವಂತೆ ಪ್ರಾಧಿಕಾರ ಸೂಚನೆಯನ್ನ ನೀಡಿದೆ. ಕರ್ನಾಟಕಕ್ಕೆ ಕಾವೇರಿ ಪ್ರಾಧಿಕಾರ ಸೂಚನೆಯನ್ನ ಕೊಟ್ಟಿದೆ. ಕಾವೇರಿ ಪ್ರಾಧಿಕಾರದ ಅಧ್ಯಕ್ಷ ಮಸೂದ್ ಹುಸೈನ್ ಅವರು ಈ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಇಂದು ನಡೆದಂತಹ ಪ್ರಾಧಿಕಾರದ ಸಭೆಯಲ್ಲಿ ಕರ್ನಾಟಕಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಜುಲೈ ತಿಂಗಳ ತನ್ನ ಪಾಲನ್ನ ಬಿಡಲೇಬೇಕು ಅಂತ ತಮಿಳುನಾಡು ಹೇಳಿದೆ. 31.4 ಟಿಎಂಸಿ ನೀರು ಹರಿಸಬೇಕು ಅಂತ ತಮಿಳುನಾಡು ಒತ್ತಾಯಿಸಿದೆ. ತಮಿಳುನಾಡು ಮನವಿಗೆ ರಾಜ್ಯ ವಿರೋಧವನ್ನ ವ್ಯಕ್ತಪಡಿಸಿದೆ. 31.4 ಟಿಎಂಸಿ ನೀರು ಹರಿಸುವುದು ಕಷ್ಟವೆಂದಿದೆ ಕರ್ನಾಟಕ. ತಮಿಳುನಾಡಿಗೆ ನೀರು ಬಿಡುವಂತೆ ಕಾವೇರಿ ಪ್ರಾಧಿಕಾರ ಸೂಚನೆಯನ್ನ ಕೊಟ್ಟಿದೆ. ಇವತ್ತು ನಡೆದಂತಹ ಕಾವೇರಿ ಪ್ರಾಧಿಕಾರದ ಸಭೆಯಲ್ಲಿ ಒಂದು ಸೂಚನೆಯನ್ನ ನೀಡಲಾಗಿದೆ. ಜುಲೈ ತಿಂಗಳಲ್ಲಿ 31.4 ಟಿಎಂಸಿ ನೀರು ಹರಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಮಸೂದ್ ಹುಸೈನ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇಂದು ನಡೆದಂತಹ ಪ್ರಾಧಿಕಾರದ ಸಭೆಯಲ್ಲಿ ಕರ್ನಾಟಕಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಜುಲೈ ತಿಂಗಳ ತನ್ನ ಪಾಲನ್ನ ಬಿಡಲೇಬೇಕು ಅಂತ ತಮಿಳುನಾಡು ಒತ್ತಾಯಿಸಿದೆ. 31.4 ಟಿಎಂಸಿ ನೀರು ಹರಿಸಬೇಕು ಅಂತ ತಮಿಳುನಾಡು ಒತ್ತಾಯಿಸಿದೆ. ತಮಿಳುನಾಡು ಮನವಿಗೆ ರಾಜ್ಯ ವಿರೋಧವನ್ನ ವ್ಯಕ್ತಪಡಿಸಿದೆ. 31.4 ಟಿಎಂಸಿ ನೀರನ್ನ ಹರಿಸೋದು ಕಷ್ಟ ಅಂತ ಕರ್ನಾಟಕ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ.